ಯಾ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹೇಗಿದ್ರಾ, ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ. ಅಯ್ಯೋ, ನಾನು ಕೂಡ ಮಸ್ತ್ ಆಗಿದ್ದೀನಿ. ಸೊ ಎಲ್ಲರಿಗೂ ಇನ್ನೊಂದೊಳಗೆ ಸುಸ್ವಾಗತ ಗೈಸ್. ಗೈಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಒಂದು ವಾಟ್ಸಪ್ನ ಒಂದು ಹೋಮ್ ಪೇಜ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಇಮೇಜ್ನ ಸೆಟ್ ಮಾಡೋದಂತ ಹೇಳಿ ಕೊಡ್ತಾ ಇದ್ದೀನಿ ಗೈಸ್. ಗೈಸ್, ಇಲ್ಲಿ ಸ್ಕ್ರೀನ್ ಹಾಕಿದ್ದೀನಿ, ನೋಡ್ಬೋದು. ಈ ರೀತಿಯಾಗಿ ಒಂದು ಯಾವ ರೀತಿಯಾಗಿ ನಿಮ್ಮ ಒಂದು ಯಾವುದೇ ಒಂದು ಇಮೇಜ್ನ ಸೆಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಯಾವುದೇ ಒಂದು ಜಿ ಬಿ ವಾಟ್ಸಪ್ನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನಾನು ಜಿ ಬಿ ವಾಟ್ಸಪ್ ಯೂಸ್ ಮಾಡೋದ್ರಿಂದ ಸೊ ಜಿ ಬಿ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಇಮೇಜ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಹೋಮ್ ಪೇಜ್ನಲ್ಲೇ ನೀವು ಒಂದು ವಾಲ್ ಪೇಪರ್ನ ಸೆಟ್ ಮಾಡ್ಬೋದು ನಿಮ್ಮ ಒಂದು ಇಮೇಜ್ನ. ಸೊ ಈಗ ನೀವು ವಾಟ್ಸಪ್ನ ಓಪನ್ ಮಾಡ್ಕೊಂಡ ನಂತರ ನೀವು ಎರಡೇ ಒಂದು ವಾಲ್ ಪೇಪರ್ನ ನೋಡೋಕ್ಕೆ ಸಿಗುತ್ತೆ, ಒಂದು ವೈಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಡಾರ್ಕ್ ಮೋಡಲ್ಲಿ ಮಾಡ್ಕೊಂಡಾಗ ಮೊಬೈಲು ಒಂದು ವಾಟ್ಸಪ್ಪು, ಆಗ ನಿಮಗೆ ಬ್ಲಾಕ್ ಆಗಿ ನೀವು ಬ್ಲಾಕ್ ರೀತಿಯಲ್ಲಿ ನೀವು ಒಂದು ವಾಲ್ ಪೇಪರ್ ನೋಡ್ತೀರಾ. ಸೊ ಆದರೆ ಗೈಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಇಮೇಜನ್ನು ಸೆಟ್ ಮಾಡೋದಂತ ಹೇಳಿ ಕೊಡ್ತಾ ಇದ್ದೀನಿ ಒಂದು ವಾಟ್ಸಪ್ ಹೋಮ್ ಪೇಜ್ನಲ್ಲಿ. ಸೊ ಸಿಂಪಲಾಗಿ ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಒಂದು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಇಮೇಜ್ನ ಸೆಟ್ ಮಾಡ್ಕೊಬೋದು. ತುಂಬ ಮಸ್ತಾಗಿ ಕೂಡ ಕಾಣಿಸುತ್ತೆ ಡೇಸ್, ಇಲ್ಲಿ ನೋಡ್ಬೋದು ಡೇಸ್, ನೀವು ಆರಾಮಾಗಿ ನೀವು ಸೆಟ್ನ ಮಾಡ್ಕೊಬೋದು. ಸೊ ನೀವು ಇದನ್ನ ನಿಮ್ಮ ಒಂದು ಇಮೇಜ್ನ ಸೆಟ್ ಮಾಡಬೇಕಾದ್ರೆ ಯಾವುದೇ ರೀತಿ ನೀವು ಒಂದು ಸೆಟ್ಟಿಂಗ್ ಮಾಡ್ಕೋದು ಅವಶ್ಯಕತೆನೇ ಇಲ್ಲ, ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಕೆಲವೊಂದು ಆಪ್ಷನ್ನ ಆನ್ ಮಾಡ್ಕೊಂಡಾಗ ಮಾತ್ರ ನೀವು ಆರಾಮಾಗಿ ಈ ಒಂದು ಏನು ಟ್ರಿಕ್ಸ್ ಇದೆ ಅಲ್ಲ ಗೈಸ್, ವಾಟ್ಸಪ್ನಲ್ಲಿ ಇಮೇಜ್ನ ಮಾಡ್ಕೋದು ಈಸಿಯಾಗಿ ಮಾಡ್ಕೋಬೋದು. ಈಗ ನನ್ನ ಒಂದು ಮೊಬೈಲ್ನ ಒಂದು ಸ್ಕ್ರೀನ್ ಮೇಲೆ ಬರ್ತೀನಿ, ಯಾವ ರೀತಿಯಾಗಿ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಒಂದು ಯಾವುದೇ ಒಂದು ಇಮೇಜ್ನ ಸೆಟ್ ಮಾಡೋದಂತ ಹೇಳಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ಈಗ ನನ್ನ ಒಂದು ಮೊಬೈಲ್ನ ಒಂದು ಸ್ಕ್ರೀನ್ ಮೇಲೆ ಬಂದಿತ್ತು. ಈಗ ಯಾವ ರೀತಿಯಾಗಿ ಒಂದು ನಿಮ್ಮ ಒಂದು ವಾಟ್ಸಪ್ ಹೋಮ್ ಪೇಜ್ನಲ್ಲಿ ನಿಮ್ಮ ಒಂದು ಇಮೇಜ್ನ ಹಾಕೋದಂತ ಹೇಳಿಕೊಡ್ತೀನಿ. ಮೊದಲೇದಾಗಿ ನಿಮಗೆ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ವಾಟ್ಸಪ್ನ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಇದೆ. ಸೊ ಮತ್ತು ಆಲ್ರೆಡಿ ಇಲ್ಲಿ ನೋಡ್ಬೋದು ಇಮೇಜ್ನ ಕಾಣ್ತಾ ಇರ್ಬೋದು ರೀ. ಸ್ವಲ್ಪ ನಾನು ಅಪ್ರೆಸಿಟಿನ ಕಡಿಮೆ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಹಿಂದಿರುಗಡೆ ಇಮೇಜ್ನ ಕಾಣ್ತಾ ಇರ್ಬೋದು. ಯಾವ ರೀತಿಯಾಗಿ ಈ ರೀತಿ ಇಮೇಜ್ ಸೆಟ್ ಮಾಡೋದಂತ ಹೇಳಿಕೊಡ್ತೀನಿ. ಸೊ ನೀವು ಇಮೇಜ್ನ ನೀವು ಸೆಟ್ ಮಾಡಲಿಲ್ಲ ಅಂದರೆ ನಿಮಗೆ ಒಂದು ವೈಟ್ ಇಲ್ಲಾಂದರೆ ನೀವು ಡಾರ್ಕ್ ಮೋಡ್ ಮಾಡ್ಕೊಂಡ್ರೆ ಮತ್ತು ಈ ರೀತಿ ಡಾರ್ಕ್ ಆಗಿ ನೀವು ಒಂದು ವಾಟ್ಸಪ್ ಒಂದು ಹೋಮ್ ಪೇಜ್ನಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಇಮೇಜ್ ಯಾವ ರೀತಿ ಸೆಟ್ ಮಾಡೋದಂತ ಹೇಳಿಕೊಡ್ತೀನಿ. ಸೊ ಸಿಂಪಲಾಗಿ ನೀವು ಏನು ಮಾಡ್ಬೇಕಂದ್ರೆ ಮೊದಲದಾಗಿ ಈ ರೀತಿ ಸೆಟ್ ಮಾಡ್ಬೇಕಂದ್ರೆ ಮೊದಲದಾಗಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡಿಜೈನರ್ ಟೂಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಡಿಜೈನರ್ಸ್ ಟೂಲ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಂಡ ನಂತರ ಟೂಲ್ಸ್ ಅಂತ ಸರ್ಚ್ ಮಾಡ್ಕೊಂಡ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ವೆಬ್ಸೈಟು. ಸೊ ಭಾಳಷ್ಟು ಜನ 3.7 star ಇದೆ ಡೇಸ್. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್, ಈ ಭಾಳಷ್ಟು ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಈ ಒಂದು ನೀವು ಇಮೇಜ್ನ ಸೆಟ್ ಮಾಡ್ಬೇಕಂದ್ರೆ ಯಾವೊಂದು ಆಪ್ಷನ್ ಯೂಸ್ ಮಾಡ್ಬೇಕಂದ್ರೆ ಭಾಳಷ್ಟು ಆಪ್ಷನ್ಗಳಿಗೆ ಕೂಡ ನೀವೇ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಮ್ಯಾಕಪ್ ಓವರ್ಲಿ ಅಂತಿದೆ ಅಲ್ಲ ಗೈಸ್, ಇಲ್ಲಿ ನೋಡ್ಬೋದು. ಸೊ ಈ ಒಂದು ಆಪ್ಷನ್ ಏನಿದೆ ಅಲ್ಲ ಗೈಸ್, ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ ಗೈಸ್, ನಿಮಗೆ ತೋರಿಸಿದ್ನಲ್ಲ ಆಲ್ರೆಡಿ ಇಮೇಜ್ ಹಾಕಿದ್ನಲ್ಲ ವಾಟ್ಸಪ್ನಲ್ಲಿ. ಸೊ ಆಲ್ರೆಡಿ ಆನ್ ಮಾಡಿಟ್ಟಿದ್ದೀನಿ ಈ ಒಂದು ಆಪ್ಷನ್ನು. ಸೊ ಈ ಒಂದು ಆಪ್ಷನ್ನು ಈಗ ಆಫ್ ಮಾಡ್ಕೊಂಡಿದ್ದೀನಿ, ಈಗ ಆನ್ ಮಾಡ್ತಾ ಇದ್ದೀನಿ. ಈ ಒಂದು ಆಪ್ಷನ್ ಆನ್ ಮಾಡಿದ ನಂತರ ನಿಮಗೆ ಒಂದು ಇಮೇಜ್ ಕಾಣ್ತಾ ಇರ್ಬೋದು ನಿಮ್ಮ ಬ್ಯಾಕ್ಗ್ರೌಂಡ್ ಹಿಂದೆ. ಸೊ ಇಲ್ಲಿ ನಾನು ಆಲ್ರೆಡಿ ಇಮೇಜ್ನ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇಮೇಜ್ನ ಸೆಟ್ ಮಾಡ್ಕೋಬೇಕಾದ್ರೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಸೊ ಯಾವ ಒಂದು ಫೋಟೋ ಬೇಕು ಆ ಒಂದು ಫೋಟೋನ ಸೆಟ್ ಮಾಡ್ಕೊಳ್ಳಿ ಗೈಸ್. ನಾನು ಈಗ ನಾನು ಅದೇ ಫೋಟೋನ ಒಂದು ಚೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ಒಂದು ಇಮೇಜ್ನ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ಗೈಸ್. ಸೊ ಗೈಸ್ ನೋಡ್ಬೋದು ಸೆಟ್ ಮಾಡ್ಕೊಂಡ ನಂತರ ಈಗ ಸೊ ಗೈಸ್ ಈಗ ಇಮೇಜ್ನ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅಪೋಸಿಟಿ ಅಂತಿದೆಯಲ್ಲ ಗೈಸ್, ಇದನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಗೈಸ್. ಸೊ ಇನ್ಕ್ರೀಸ್ ಮಾಡ್ಕೊಂಡಾಗ ನಿಮ್ಮ ಒಂದು ಇಮೇಜ್ ಏನಿದೆಯಲ್ಲ ಒಂದು ವಾಟ್ಸಪ್ನಲ್ಲಿ ಸೆಟ್ ಆಗುತ್ತೆ ಗೈಸ್. ಸೊ ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಈಗ ನಾನು ಇಷ್ಟು ಇಟ್ಕೊಂಡಿದ್ದೀನಿ, ಈಗ ನಾನು ವಾಟ್ಸಪ್ನಲ್ಲಿ ಅದು ತೋರಿಸ್ತೀನಿ. ಈಗ ವಾಟ್ಸಪ್ ಓಪನ್ ಮಾಡ್ಕೊಂಡ ನಂತರ ಯಾವ ರೀತಿ ಕಾಣ್ತಾ ಇದೆ ಗೈಸ್ ಇಲ್ಲಿ ನೋಡ್ಬೋದು ಗೈಸ್. ಈಗ ಸೊ ನಿಮ್ಮ ಒಂದು ವಾಟ್ಸಪ್ ಒಂದು ಇದ್ರ ಒಂದು ಹೋಮ್ ಪೇಜ್ ಮೇಲ್ಗಡೆ ಈ ರೀತಿಯಾಗಿ ನೀವು ವಾಲ್ ಪೇಪರ್ನ ಸೆಟ್ ಮಾಡ್ಬೋದು. ಸೊ ಎಷ್ಟು ಮಸ್ತಾಗಿ ಕಾಣ್ತಾ ಇದೆ ಗೈಸ್ ಸೊ ನಿಮ್ಮ ಒಂದು ವಾಟ್ಸಪ್ಪು. ಸೊ ತುಂಬ ಈಸಿಯಾಗಿ ಈ ರೀತಿ ಸೆಟ್ ಮಾಡ್ಕೋಬೋದು ಗೈಸ್. ಸೊ ಇಷ್ಟು ಗೈಸ್ ಈ ಒಂದು ವಿಡಿಯೋದಲ್ಲಿ ಒಂದು ನಿಮ್ಮ ಒಂದು ವಾಟ್ಸಪ್ ಹೋಮ್ ಪೇಜ್ನಲ್ಲಿ ಒಂದು ಫೋಟೋನೇ ಸೆಟ್ ಮಾಡೋದು. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹುಡುಗ ಲೈಕ್ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಬೈ ಗೈಸ್. ಒಂದೇ